ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುವ್ಲಾಗಿನ್ ಕನ್ನಡ. ಎಸ್, ಈಗ ಆಗಿದೆ 7:30. ಸೊ 7:30 5 ಗಂಟೆಗೆ ಎದ್ದು ಟಿಫನ್ ಮಾಡಿ ಸಾಂಬಾರ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಕುಂಬಳಕಾಯಿ ಜ್ಯೂಸನ್ನು ಕುಡಿತಾ ಇದ್ದೀನಿ. ಕೆಲವ್ರಿಗೆ ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಲಿಕ್ಕೆ ಹಿಂಸೆ ಆಗ್ತಿದೆ ಅಂತ ಗೊತ್ತು, ಬಟ್ ನಿಮಗೆ ಬೂದ್ಕುಂಬಳಕಾಯಿ ಜ್ಯೂಸ್ ಕುಡಿಯೋಕ್ಕಾಗ್ತಿಲ್ಲ ಅಂದರೆ ಎಳ್ನೀರನ್ನು ತೆಗೆದುಕೋಬೋದು, ಧಾರಾಳವಾಗಿ ತೆಗೆದುಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಈಗ ಬೂದ್ಕುಂಬಳಕಾಯಿ ಜ್ಯೂಸನ್ನು ಕುಡಿದ ನಂತರ ನಾನು 2 ಅವರ್ ಗ್ಯಾಪ್ ಇಡ್ತೀನಿ ಆಯಿತು. 2 ಅವರ್ ನಂತರ ನಾನು ಏನಾದರೂ ಲೈಟಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನಾದರೂ ತೆಗೆದುಕೊಳ್ತೀನಿ. ಸೊ ಸಿಗ್ತೀನಿ 2 ಅವರ್ ನಂತರ. ಈಗ ಯೋಗಾಗೀಗ ಎಲ್ಲ ಮುಗಿದಿದೆ ನಂದು, ಇವತ್ತು ಬೆಳಗ್ಗೆನೇ ಮುಗಿದೋಯ್ತು, ಎಲ್ಲ ಕೆಲಸ ಆಗಿದೆ, ಅಡುಗೆ ಒಂದು ಮಾಡಬೇಕು, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಸಿಗ್ತೀನಿ. ಸೊ ಸ್ನೇಹಿತರೆ, ಬ್ರೇಕ್ಫಾಸ್ಟಲ್ಲಿ ನಾನು ತೆಗೆದುಕೊಳ್ತಾ ಇರೋದು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು. ಜಾಸ್ತಿ ಫ್ರೂಟ್ಸೇ ಇದೆ. ಮಿನಿಮಮ್ ಅಂದರೂ 180 ಗ್ರಾಮ್ನಷ್ಟು ಹಣ್ಣು ನಿಮ್ಮ ದೇಹಕ್ಕೆ ಡೈಲಿ ತೊಗೋಬೇಕು. ಆದಷ್ಟು ನೀವು ಜ್ಯೂಸ್ ಕುಡಿದ್ಮೇಲೆ ಹಣ್ಣು ತೊಗೊಂಡ್ರೆ ತುಂಬ ಒಳ್ಳೆಯದು, ಇಲ್ಲಪ್ಪ ಆಗೋದಿಲ್ಲ ಅಂತ ಅಂದರೆ. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟಲ್ಲಿ ಒಂದು 1/2 ಕ್ಯಾರೆಟ್ ಇದೆ, 1 2 ಪೀಸ್ನಷ್ಟು ಪಪ್ಪಾಯ ಇದೆ, 1 ಬಾಳೆಹಣ್ಣು, 1 ಆ್ಯಪಲ್ಲು, 1 ಪೀಸ್ನಷ್ಟು ಮಾವಿನಹಣ್ಣು. ಸೊ ಇದೆಲ್ಲ ಅರೌಂಡ್ ಒಂದು 180-200 ಗ್ರಾಮ್ನಷ್ಟು ತೂಗುತ್ತೆ. ಸೊ ಸಾಕಿಷ್ಟು. ಸೊ ಇಷ್ಟು ಒಂದು ಟೈಮ್ಗೆ ಒಬ್ಬ ಮನುಷ್ಯನಿಗೆ ಅವನ ದೇಹಕ್ಕೆ ಬೇಕಾಗಿರುವಂತಹ ರಾಗೇಜ್ ಅಂತ ಹೇಳ್ಬೋದು. ರಾಗೇಜ್ ಅಂದರೆ ಎಸ್ಪೆಷಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಸೇರ್ಕೊಳತ್ತೆ ಆಯಿತಾ, ಯಾಕಂದರೆ ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಸೊ ಕಂಪಲ್ಸರಿಯಾಗಿ ಮಿನಿಮಮ್ 180 ಗ್ರಾಮ್ಸ್, ಅದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದರೂ ತೊಗೋಬೋದು, ತೊಂದರೆ ಇಲ್ಲ. ಸೊ ಇದು ನನ್ನ ಬ್ರೇಕ್ಫಾಸ್ಟು. ಆ ನಂತರ ನಂಗೆ ಒಟ್ಟು ಹಸಿವಾಯಿತು ಅಂತ ಅಂದರೆ ಮಾತ್ರ ನಾನು ಗ್ರೀನ್ ಟೀ ತೊಗೊಳ್ತಿದ್ದೀನಿ. ಈಗ ಕಂಪಲ್ಸರಿಯಾಗಿ ಇನ್ಮೇಲೆ ಗ್ರೀನ್ ಟೀ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಬಟ್ ಕಾಸ್ಟ್ಲಿ ಅದು. ಅದ್ರ ಲಿಂಕನ್ನು ನಾನು ನೆಕ್ಸ್ಟ್ ಟೈಮ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಬೈ ಮಾಡ್ಬೋದು ಇನ್ ಕೇಸ್ ಬೇಕು ಅಂದರೆ. ತುಂಬ ಚೆನ್ನಾಗಿರುತ್ತೆ, ನಿಮಗೆ ಅಪ್ರಾಕ್ಸಿಮೇಟ್ಲಿ 1-5 ರೂಪಾಯಿ ಬೀಳುತ್ತೆ ಡೈಲಿ, ಬಟ್ ವೆಯ್ಟ್ ಲಾಸ್ ಸೂಪರಾಗುತ್ತೆ. ನೀವು ಡೈಟಿಷಿಯನ್ ಹತ್ರ ಹೋಗಿ ಅಲ್ಲೆಲ್ಲ ಕನ್ಸಲ್ಟ್ ಮಾಡಿ, ಅವರು ಕೂಡ ಡಯಟ್ ಪ್ಲ್ಯಾನು ಒಂದೇ, ಆರಾಮಾಗಿ ನಾವಿಲ್ಲಿ ತೊಗೊಳ್ಳೋ ಡಯಟ್ ಪ್ಲ್ಯಾನು ಒಂದೇ ಆಯಿತಾ. ಸೌತೆಕಾಯಿ ಮಧ್ಯಾಹ್ನ ಲಂಚಿಗೆ ತೊಗೊಳ್ತೀನಿ ನಾನು, ನನಗೇನು ಹೊಟ್ಟೆ ಹಸಿವಾಗ್ತಿಲ್ಲ, ಯಾಕಂದರೆ ಇವತ್ತು ಭರ್ಜರಿ ಯೋಗ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಯೋಗ ಮಾಡಿದ್ದೀವಿ. ಸಿಕ್ತೀನಿ. ಮಧ್ಯ ನಾನು ಏನನ್ನು ತೆಗೆದುಕೊಂಡಿಲ್ಲ, ಗ್ರೀನ್ ಟೀ ಒಂದು ತೆಗೆದುಕೊಂಡೆ. 1 ಗಂಟೆಗೆ ನಾನು ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ಬಿಡೋಣ ಅಂತೇಳಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿದೆ. ಸ್ವಲ್ಪ ಎಣ್ಣೆ, ಆನಂತರ ಕಡಲೆಬೇಳೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಇಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸ್ನೇಹಿತರೆ, ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ 1-2 ಕೆಮ್ಮೆಣಸಿನಕಾಯಿ, ಆ ನಂತರ ನುಗ್ಗೆ ಸೊಪ್ಪನ್ನು ನೀಟಾಗಿ ತೊಳೆದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆನಪಲ್ಲಿರಲಿ, ಸ್ಟೀಲ್ ಚಾಕಲ್ಲಿ ಕಟ್ ಮಾಡಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ನುಗ್ಗೆ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಮಧ್ಯ ಒಮ್ಮೆ ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಒಂದ್ಸತಿ ತೆಗೆದು ನೋಡಿ ಆಗಿದೆಯಾ ಏನು ಅಂತ. ಆಗಿದೆ ಅಂತ ಅಂದರೆ ಈಗ 1-2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನನಗೆ, ಸುನಿಮಾಗೆ, ಇಬ್ಬರಿಗೆ ಸಾಕಾಗುತ್ತೆ, ಸ್ವಲ್ಪ ಮಿಕ್ಕತ್ತೆ ಸಂಜೆಗೆ. ಸೊ ಸಂಜೆಗೆ ನೋಡ್ಕೊಳ್ಳೋಣ. ಸೊ ಈಗ ಸ್ಟವನ್ನು ಆಫ್ ಮಾಡಿ ಎತ್ತಿಟ್ರೆ ಆಯಿತು ಸ್ನೇಹಿತರೆ. ಸೊ ಈಗ ನಾನು ಇದಕ್ಕೆ ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ತೆಗೆದುಕೊಂಡಿದ್ದೀನಿ. ಆ ನಂತರ 1 ಕಪ್ನಷ್ಟು ನುಗ್ಗೆ ಸೊಪ್ಪಿನ ಪಲ್ಯ, 1 ಕಪ್ನಷ್ಟು ಬೇಳೆ, ಜಸ್ಟ್ ಇದು ಬೇಳೆ ಉಪ್ಪು ಹಾಕಿರೋದಷ್ಟೇ, ಬೇರೆ ಏನಿಲ್ಲ ಇದರಲ್ಲಿ. ಆ ನಂತರ ಇಲ್ಲಿ 1 ಕಪ್ನಷ್ಟು ರೈಸನ್ನು ತೆಗೆದುಕೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಊಟ. ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಜೊತೆಲಿ ಬೇಕು ಅಂತಂದರೆ ಇನ್ಯಾವುದಾದ್ರೂ ನೀವು ಜೊತೆಗೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು, ಅದರೂ ವೆಜಿಟೇಬಲ್ಸ್ ಅಥವಾ ತರಕಾರಿ ಪಲ್ಯ ಆಗಿದ್ದರೆ ತುಂಬಾ ಒಳ್ಳೆಯದು. ಈಗ ಸುಮಾರು 4 ಗಂಟೆ. ಸೊ ಈಗ 4 ಗಂಟೆಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿದೆ, ನಾನೇನು ಮಾಡ್ತೀನಿ, 1-2 ಟೇಬಲ್ಸ್ಪೂನಷ್ಟು ಹೆಸರುಬೇಳೆ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಈಗ ನಂತರ ನಾನಿಲ್ಲಿ ಸೌತೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟು, ಸ್ವಲ್ಪ ಉಪ್ಪು, ಆನಂತರ ಸ್ವಲ್ಪ ಮೆಣಸಿನ ಪುಡಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು 10 ನಿಮಿಷ ಬಿಟ್ಬಿಟ್ರೆ ಇದು ಚೆನ್ನಾಗಿ ಅರಳ್ಕೊಳ್ಳುತ್ತೆ ಆಯಿತಾ. ಹೆಸರುಬೇಳೆ ಕೂಡ ನೆನೆದುಕೊಳ್ಳುತ್ತೆ, ಬೇಕಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೋಬೋದು, ಬಟ್ ನಾನು ನಿಂಬೆಹಣ್ಣು ರಸ ಏನೂ ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ತಿಂತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಒಂದು 10 ನಿಮಿಷ ಇದು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ.
ಈಗ ರಾತ್ರಿ 7 ಗಂಟೆಗೆ ಊಟ ಮಾಡಬೇಕು. ಸೊ ಅದಕ್ಕೆ ಮೊದಲೇ ನಾನೇನು ಮಾಡ್ತೀನಿ, ಇವತ್ತು ಪಾಲಕ್ ಚಪಾತಿ ಮಾಡೋಣ ಅಂತ 1 ಕಪ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಆ ನಂತರ ಇದಕ್ಕೆ ಒಂದು 7-8 ಎಲೆಯಷ್ಟು ಪಾಲಕ್ಕನ್ನು ತೆಗೆದುಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಬರೋಣ. ಸೊ ಇದಾಯ್ತಲ್ವಾ. ಸೊ ಈಗ ಇದನ್ನು ಶೋಧಿಸ್ಕೊಂಡು ಅದರ ರಸ ಮಾತ್ರ ನಾವು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಚಪಾತಿ ಹಿಟ್ಟಿಗೆ. ನಾವು ಹಾಗೆ ಹಾಕಿದ್ರೆ ತುಂಬ ಕಹಿ ಬಂದುಬಿಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ರೀತಿ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ ನೀಟಾಗಿ ಇದನ್ನು ಕಲಸ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಕಲಸಿಬಿಟ್ಟು ಒಂದು ಯಾವುದಾದ್ರೂ ಮುಚ್ಚಳ ಮುಚ್ಚಿಬಿಟ್ಟು ಒಂದು 1/2 ಗಂಟೆ ಬಿಟ್ಬಿಡಿ. 1/2 ಗಂಟೆ ಆದ ನಂತರ ನಾನೇನು ಮಾಡ್ತೀನಿ, ಚಪಾತಿಯನ್ನು ಲಟ್ಟಿಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ದೀಕ್ಷಮ್ಮ ಚಪಾತಿಯನ್ನು ಲಟ್ಟಿಸ್ಕೊಡ್ತಿದ್ದಾಳೆ. ಸೊ ಹಾಗಾಗಿ ನಾನು ಸುಡ್ತಾ ಇದ್ದೀನಿ. ಅದಕ್ಕೆ ಚಪಾತಿ ಒಂದೊಂದು ಡಿಸೈನಲ್ಲಿರೋದು. ನೆನಪಲ್ಲಿರಲಿ, ತುಪ್ಪ ಬೇಕಾದರೂ ಹಾಕ್ಕೋಬೋದು ಚಪಾತಿ ಸುಡಲಿಕ್ಕೆ, ಏನು ತೊಂದರೆ ಇಲ್ಲ. ತುಪ್ಪ ಕೂಡ ಒಳ್ಳೆಯದೇ ಆರೋಗ್ಯಕ್ಕೆ. ಈಗ ನೋಡಿ, ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು, ಆನಂತರ ಇನ್ನೊಂದು ಸೈಡು ಬೇಯಿಸ್ಕೋಬೇಕಾಗತ್ತೆ. ಚೆನ್ನಾಗಿ 2 ಸೈಡು ಕೂಡ ಬೇಯಿಸ್ಕೊಳ್ಳಿ ಆಯಿತಾ. ಸೊ ಈಗ ಸಿದ್ಧವಾಗಿದೆ. ಸೊ ಈಗ ನೈಟ್ಗೆ ನಾನು ಏನು ಮಾಡಿದ್ದೀನಿ ಅಂದರೆ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಅದಲ್ಲದೆ ಇಲ್ಲಿ 1 ಕಪ್ನಷ್ಟು ಬೇಳೆ ಸಾರು, ಆ ನಂತರ 1 ಕಪ್ನಷ್ಟು ರೈಸ್, 1 ಚಪಾತಿ. ನಿಮಗೆ ಇನ್ನೂ ಬೇಕಂದರೆ ಇನ್ನೂ ಚಪಾತಿಯನ್ನು ತೊಗೋಬೋದು. ಸೊ ಬೆಳಗ್ಗೆ ಮಾಡಿರೋದು ಸ್ವಲ್ಪ ಪಲ್ಯ ಉಳಿದಿದೆ, ತುಂಬ ಕಡಿಮೆ ಪಲ್ಯ ಉಳಿದಿದೆ. ಸೊ ಹಾಗಾಗಿ ಇಷ್ಟೇ ಇರೋದು ಪಲ್ಯ. ಇದು ನನಗೆ ಅಂತ ಮಾಡ್ಕೊಂಡಿದ್ದು. ಸೊ ಈ ಪಲ್ಯನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ನೈಟು ರಾತ್ರಿ ಡಿನ್ನರ್ಗೆ ನಾನು ಊಟ ಮಾಡ್ತಾ ಇರೋದು. ಆದಷ್ಟು ಡಿನ್ನರನ್ನು 7 ಗಂಟೆ ಒಳಗಡೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಸೊ ಇದು ನನ್ನ ನೈಟ್ ನೋಡಿದ್ರಲ್ಲ. ಸೊ 1 ಭಾಗ ರೈಸ್ ಇದೆ, 1 ಭಾಗ ಚಪಾತಿ ಇದೆ, ಪಲ್ಯ, ಸಾರು, ತರಕಾರಿ. ಸೊ ಇಲ್ಲಿ 1/4 ಭಾಗದಷ್ಟು ರಾಗೇಜ್ ಇದ್ದರೆ ರೈಸ್ ಮತ್ತು ಇದು ಒಂದು 30% ಅಷ್ಟೇ ಇರೋದು ಆಯಿತಾ. ಸೊ ಇದಿಷ್ಟು ಇವತ್ತು ನನ್ನ ನೈಟ್ ಡಿನ್ನರ್. ಎಸ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.